ಚಲನಚಿತ್ರ ನಿರ್ಮಾಪಕರಾದಂಥ ಡೇವಿಡ್ ಅವರು ಅತ್ತೆ ಮನೆ ಊಟ ಅಂತೇಳಿ ಪುನಃ ಪ್ರಾರಂಭ ಮಾಡಿದ್ದಾರೆ. ನಿಜವಾಗ್ಲೂ ಇದು ಒಂದು ವಿಶೇಷ ಏನಂದ್ರೆ ಬೇರೆ ಕಡೆ ಎಲ್ಲ ಗ್ಯಾಸು ಮತ್ತೊಂದೆಲ್ಲ ಇದೆಲ್ಲ ಅಡುಗೆ ಮಾಡ್ತಾರೆ, ಬಟ್ ಇಲ್ಲಿ ಪ್ಯೂರ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥದ್ದು ಒಂದು ಪದ್ಧತಿ. ನಿಜವಾಗ್ಲೂ ಇವತ್ತು ಬಹಳ ಕಷ್ಟ, ಸೌದೆಯಲ್ಲಿ ಅಡುಗೆ ಮಾಡಿ ಹೋಟೆಲ್ ನಡೆಸೋದು ಬಹಳ ಕಷ್ಟ ಇದೆ. ಇವತ್ತು ಆ ಸೌದೆ ಒಲೆಯಲ್ಲಿ ಪ್ರತಿಯೊಂದು ಅಡುಗೆ ಕೂಡ ಸೌದೆ ಒಲೆಯಲ್ಲಾಗುತ್ತೆ. ಈ ಒಂದು ಅತ್ತೆ ಮನೆ ಊಟ ಅಂತೇಳಿ ಪುನಃ ಪ್ರಾರಂಭ ಮಾಡಿದರೆ ಅವ್ರಿಗೆ ಒಳ್ಳೇದಾಗಲಿ. ಯಾಕಂದ್ರೆ ಇಲ್ಲಿ ಈ ಜಾಗ ತುಂಬಾ ಮಹತ್ವವಂತ ಜಾಗ ಇದು, ಗಾಂಧಿನಗರ ಇಡೀ ಕನ್ನಡ ಚಿತ್ರೋದ್ಯಮ ಬದುಕಿ ಬಾಳಿರ್ತಕ್ಕಂಥ ಜಾಗ. ಆ ಜಾಗದಲ್ಲಿ ಇದೇ ನಿರ್ಮಾಪಕರ ಇಲ್ಲೇ ಮಾಡಬೇಕಂದ್ರೆ ಸಾಕಷ್ಟು ಜಾಗಗಳಿರ್ಬೋದು, ಬಟ್ ಗಾಂಧಿನಗರದಲ್ಲೇ ಮಾಡಬೇಕು ಅಂತೇಳಿ ನಮ್ಮ ಡೇವಿಡ್ ಅವರು ತುಂಬಾ ಅವತ್ತಿನ ತುಂಬಾ ಅಪೇಕ್ಷೆ ಇತ್ತು, ಇವತ್ತು ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಇಡೀ ಚಿತ್ರೋದ್ಯಮ ಅವ್ರ ಪರವಾಗಿರುತ್ತೆ. ಅತ್ತೆ ಮನೆ ಊಟ ಯಾವತ್ತು ನಾವು ಕರ್ನಾಟಕ ಚಿತ್ರಕಣಕ್ಕೆ ಆಗ್ಬೋದು, ನಮ್ಮ ಫಿಲಿಂ ಚೇಂಬರ್ ಆಗ್ಬೋದು, ಅತ್ತೆ ಮನೆ ಊಟ ತರಿಸಿ ನಾವು ಊಟ ಮಾಡ್ತೀವಿ. ಅದೇ ಗಂಧದ ಗುಡಿ ಚಿತ್ರ ಈಗ ಇವತ್ತು ತಾರೆ ಕಂಡಿದೆ, ನಿನ್ನೆ ಸೆಲೆಬ್ರಿಟಿ ಶೋ ಕೂಡ ಇತ್ತು. ನಿಜವಾಗ ತುಂಬಾ ಅದ್ಭುತ, ನಮ್ಮ ಮನೆಯವರೆಲ್ಲ ಹೋಗಿದ್ರು, ನಾನು ಹೋಗಿಲ್ಲ, ನಾನು ಇವತ್ತು ಹೋಗ್ತೇನೆ. ಬಟ್ ಬಂದು ಮನೆಯವರೆಲ್ಲ ಹೇಳ್ತಾ ಇದ್ರು ವೈಲ್ಡ್ ಲೈಫ್ ಬಗ್ಗೆ, ಪ್ರಕೃತಿ ಬಗ್ಗೆ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ಇದೊಂಥರ ವಿಶೇಷವಾದ ಚಿತ್ರ ಅಂತೇಳಿ ಅಪ್ಪುವರ ಆಸೆ ಕೂಡ ಕೊನೆಯ ಒಂದು ಚಿತ್ರ. ಈ ಒಂದು ಲಾಕ್ಡೌನ್ ಟೈಮಲ್ಲಿ ಅವರ ಕನಸು ಕಂಡಂತ ಒಂದು ಅವ್ರೇನು ಅನ್ಕೊಂಡಿದ್ದಾರೆ ಅದೆಲ್ಲ ಚಿತ್ರೀಕರಣ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಬಂದಿದೆ, ಜನ ಮೆಚ್ಚಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ಮತ್ತೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಒಳ್ಳೇದಾಗ್ಲಿ. ಗಾಂಧಿನಗರದಲ್ಲಿ ಅತ್ತೆ ಮನೆ ಊಟ ಅನ್ನೋ ಒಂದು ಹೋಟೆಲ್ ಓಪನ್ ಆಗಿದೆ. ಸೊ ಡೇವಿಡ್ ಸರ್ಗೆ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಗಾಂಧಿನಗರ ಅಂದ ತಕ್ಷಣ ಏನು ಕಲರ್ಫುಲ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಬಿಕಾಸ್ ಸಿನಿಮಾ ರಂಗ ಹುಟ್ಟು ಇಲ್ಲೇ ಅಂತಾನೆ ಹೇಳ್ಬೋದು. ಸೊ ಈ ಹೋಟೆಲ್ಗೆ ಒಂದು ಸಕ್ಸಸ್ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ಅತ್ತೆ ಮನೆ ಹೋಟ್ಲು ಇನಾಗ್ರೇಷನ್ ನಡೀತಾ ಇದೆ. ಸೊ ಡೇವಿಡ್ ಸರ್ ಫಸ್ಟ್ ಟೈಮ್ ಭೇಟಿ ಆಗ್ತಾ ಇರೋದು, ಖುಷಿ ಆಗ್ತಾ ಇದೆ. ಅಂಡ್ ಲಾಟ್ ಆಫ್ ಸಕ್ಸಸ್ ಸರ್, ಒಳ್ಳೇದಾಗಲಿ. ಖಂಡಿತ ನಾವು ಇದು ನಮ್ಮ ಏರಿಯಾ ಇದು ಗಾಂಧಿನಗರ. ಸೊ ಇಲ್ಲಿಗೆ ಬಂದಾಗಲಿಲ್ಲ, ಇಲ್ಲಿಗಂತೂ ಬರೋದಕ್ಕೆ ಇಲ್ಲ. ನಾನು ಚಿಕನ್ ಮತ್ತು ಮಟನ್ ತಿನ್ನೋ ಬ್ರಾಹ್ಮಣ, ಅದರಿಂದ ತೊಂದರೆ ಏನಿಲ್ಲ. ಯಾಕಂದರೆ ಊಟ ತನ್ನೀಚೆ ನೋಟ ಪರರೀಚೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಕೊನೆಗೆ ಪುರಂದರದಾಸರು ಹೇಳಿದಾಗೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಹೇಳ್ತಾರೆ. ಪ್ರಸ್ತುತ ಇವತ್ತು ನಾನು ಹೇಳಬೇಕು ಅಂತಂದರೆ, ಭಾಳ ಚೆನ್ನಾಗಿ ನಮ್ಮ ಡೇವಿಡ್ ಅವರು ಒಂದು ಈ ಹೋಟ್ಲಿಗೆ ಹೆಸರಿಟ್ಟಿದ್ದಾರೆ, ಅತ್ತೆ ಮನೆಯ ಊಟ ಸೌದೆ ಒಲೆಯ ಬಾಡೂಟ ಅಂತ ಇಟ್ಟಿದ್ದಾರೆ. ಯಾಕೆಂದರೆ ನಾವು ತಾಯಿ ಹೋಟೆಲ್ ಹುಟ್ಟಿದ್ರೆ ಕೊನೆಗೆ ಮದುವೆ ಆಗೋದು ಅತ್ತೆ ಮಗಳನ್ನ, ಅದಕ್ಕೆ ಅವರು ಅತ್ತೆ ಮನೆಯ ಊಟ ಅಂತ ಇಟ್ಬಿಟ್ಟಿದ್ದಾರೆ.
ಎರಡನೇದು ಗಾಂಧಿನಗರ ಅಂತ ಹೇಳಿದಾಗ ಪ್ರತಿಯೊಬ್ಬ ಸಿನಿಮಾವನ್ನು ನಂಬಿ ಬರೋನು, ಹೊಟ್ಟೆ ಪಾಡಿಗೆ ಕಷ್ಟಪಡೋನು ಬರೋದೇ ಗಾಂಧಿನಗರಕ್ಕೆ. ಸೊ ಗಾಂಧಿನಗರಕ್ಕೆ ಬಂದಾಗ ಮೊದಲನೇದಾಗಿ ಅವ್ರು ಈ ಜಾಗಕ್ಕೆ ಬಂದ್ಬಿಟ್ರೆ ಮೊದಲನೇದು ಅವ್ರದ್ದು ಹೊಟ್ಟೆದು ಪಾಡು ಮುದೋಗುತ್ತೆ, ಮಿಕ್ಕಿದ್ದನ್ನ ಚಿತ್ರರಂಗದಿಂದ ನಾವು ನೋಡ್ಕೋತೀವಿ ಅವ್ರನ್ನ. ಸೊ ಹಾಗಾಗಿ ಇವತ್ತು ನಮ್ಮ ಕೈಯಿಂದ ಈ ಕಾರ್ಯಕ್ರಮನ ನೆರವೇರಿಸಿದ್ದಾರೆ, ಬಹಳ ಸಂತೋಷದ ದಿನ. ಅದು ಅಲ್ಲದೆ ಇವತ್ತು ಕೋಟಿ ಕಂಠ ಗಾಯನದ ಒಂದು ಸರ್ಕಾರದ ವತಿಯಿಂದ ನಡೆಸಿದ ದಿನದಲ್ಲೇ ಇವರು ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಗಂಧದ ಗೂಡಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ. ಹೇಳಬೇಕು ಅಂತಂದರೆ ಪಾರ್ವತಮ್ಮ ರಾಜ್ಕುಮಾರ್ ಬ್ಯಾನರ್ ಅಂದರೆ ಪಿ ಆರ್ ಕೆ ಅಂತ ಹೇಳ್ತಾರೆ, ನಮ್ಮ ಪ್ರಕಾರ ಪಿ ಆರ್ ಕೆ ಅಂದರೆ ಪ್ರಕೃತಿ. ನೋಡಿ ಪುನೀತ್ ಎಷ್ಟು ಬುದ್ಧಿವಂತ ಅಂದರೆ ಆ ಕೋವಿಡ್ ಟೈಮ್ ಕೂಡ ವೇಸ್ಟ್ ಮಾಡಿಕೊಂಡಿಲ್ಲ, ನಾನು ಯಾವಾಗಲೂ ಸದಾ ಕೆಲಸ ಮಾಡಬೇಕು ಅಂತ ಹೇಳ್ತಾ ಹೋಗಿ ನಮ್ಮ ಪರಿಸರ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಕಾಡು, ಅದನ್ನು ಉಳಿಸಬೇಕು. ಅದು ಉಳಿದ್ರೆ ನಾವು ಉಳಿತೀವಿ, ಕಾಡು ಉಳಿದ್ರೆ ನಾಡು ಉಳಿಯುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಮಾಡಿದ್ದಾರೆ. ಯಾವುದೇ ಒಂದು ರಾಜ್ಯದಲ್ಲಿ ಯಾವುದೇ ಒಂದು ಹೇಳಿದಾಗ ಅದಕ್ಕೆಲ್ಲ ಒಂದೊಂದು ಹೆಸರುಗಳಿದೆ. ಇವಾಗ ಕೋಲಿವುಡ್ಡು, ಬಾಲಿವುಡ್ಡು, ಟಾಲಿವುಡ್ಡು, ಮೋಲಿವುಡ್ ಅಂತೆಲ್ಲ ಕರೀತಾರೆ. ಕರ್ನಾಟಕದ ಚಲನಚಿತ್ರರಂಗಕ್ಕೆ ಮಾತ್ರ ಸ್ಯಾಂಡಲ್ವುಡ್ ಅಂತ ಕರೆಯೋದು, ಅಂದರೆ ಗಂಧದ ಗುಡಿ, ಗಂಧದ ಮರ. ಅದು ಯಾವತ್ತೂ ಸರ್ವಶ್ರೇಷ್ಠ, ಹಾಗೇನೆ ಚಿತ್ರರಂಗ, ಹಾಗೇನೆ ಹೋಟೆಲ್ ಕೇಂದ್ರ, ಎಲ್ಲದಕ್ಕೂ ಒಳಗೆ ನಮಸ್ಕಾರ. ಇವತ್ತು ನಮ್ಮ ದೇವಡೆಯವರು ನನ್ನ ನಮ್ಮ ಮಗ ಯೋಗಿನ ಕೂಡ ಕರೆದಿದ್ರು, ಯೋಗಿ ಬರೋಕ್ಕಾಗಲಿಲ್ಲ ಅದೇ ಸಮಯದಲ್ಲಿ. ಮತ್ತೆ ಇನ್ನೊಂದು ಸಾರಿ ನಾವೆಲ್ಲ ಫ್ಯಾಮಿಲಿ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಒಳ್ಳೇದಾಗಲಿ ನಿಮ್ಮ ಮತ್ತೆ ಅತ್ತೆ ಮನೆ ಬಾಡೂಟ. ನಾನೆಲ್ಲ ಅಲ್ಲಿ ಹೋದಾಗೆಲ್ಲ ಬೋರ್ಡ್ ನೋಡಿದ ತಕ್ಷಣ ನಮ್ಮ ಅತ್ತೆ ಮನೆ ಊಟ ಅಂದರೆ ದುಡ್ಡು ಕೊಡೋಂಗಿಲ್ಲ ಅಂತ ಹೇಳ್ತಾ ಇದ್ದೆ ಎಲ್ಲರಿಗೂ ಫ್ರೆಂಡ್ಸ್ಗಳಿಗೆ, ಮತ್ತೆ ಮನೆ ಊಟ ತಾನೇ ಅಂತ. ಅದೇ ರೀತಿ ಎಲ್ಲರೂ ಬಂದು ಊಟ ಮಾಡಿ ಒಳ್ಳೆ ಊಟ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ. ದೇವ್ರವರು ಒಳ್ಳೇದಾಗಿ ಅತ್ತೆ ಮನೆ ಊಟ, ನಮ್ಮ ಅತ್ತೆ ಮನೇಲಿ ಊಟ ಮಾಡೋದು ಕಮ್ಮಿ ನಾನು, ಆದರೆ ಈ ಅತ್ತೆ ಮನೇಲಿ ತುಂಬ ಊಟ ಮಾಡಿದ್ದೆ. ತಿರ್ಗಾ ರೀಓಪನಿಂಗ್ ಮಾಡ್ತಾ ಇದಾರೆ ನಮ್ಮ ಫ್ರೆಂಡ್ ಡೇವಿಡ್ ಅವರು, ಅವ್ರಿಗೆ ತುಂಬ ಒಳ್ಳೇದಾಗಲಿ ಅಂತ ಕೇಳಿ. ಸೆಬಾಸ್ಟಿನ್ ಡೇವಿಡ್ ಅಂತ, ನಾನೊಬ್ಬ ನಿರ್ಮಾಪಕ ಮತ್ತು ನಿರ್ದೇಶಕ. ಈಗ ಬಂದು ಅತ್ತೆ ಮನೆ ಊಟ ಅಂತ ನಮ್ಮ ಅತ್ತೆನ ನೆನೆಸ್ಕೊಂಡು ಮಾಡಿರೋದು. ಮೇನ್ ಬಂದು ನಮ್ಮ ಫಿಲಿಮ್ ಇಂಡಸ್ಟ್ರಿ ಎಲ್ಲರಿಗೂ ಬಹಳ ರೀಸ್ನಬಲಾಗಿ ಗಾಂಧಿನಗರ ಅಂಥ ಜಾಗದಲ್ಲಿ ಬಹಳ ರೀಸ್ನಬಲಾಗಿ ಕೈಗೆಟುಕುವಂಥ ಬೆಲೆಯಲ್ಲಿ ಇಲ್ಲಿ ಫುಡ್ಡು ಕೊಡ್ತಾ ಇದ್ದೀವಿ. ಅದರಲ್ಲೂ ಇದರಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಸೌದೆ ಒಲೆಯಲ್ಲಿ ನಾವು ಮಾಡಿದಂಥ ಅಡುಗೆಗಳನ್ನ ನಾವಿಲ್ಲಿ ಬಡಿಸ್ತಾ ಇರೋದು. ಹಾಗಾಗಿ ಹೆಲ್ತ್ಗೆ ತುಂಬ ಒಳ್ಳೆಯದು, ಬಹಳ ರುಚಿಕರವಾದ ಆಹಾರನ ಇಲ್ಲಿ ಪೂರೈಸ್ತಾ ಇದ್ದೀವಿ. ಎಲ್ಲರೂ ತಮ್ಮ ದಿನಗಳನ್ನ ಇಲ್ಲಿ ಬಂದು ಅತ್ತೆ ಮನೇಲಿ ಕಳೀಬೇಕು ಊಟ ಮಾಡಿಕೊಂಡು ಅಂತ ಕೇಳ್ಕೊಂಡು. ಎಲ್ರಿಗೂ ನಮಸ್ಕಾರ. ಅತ್ತೆ ಮನೆ ಅಂತ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಕ್ ಆಗಿರೋಂಥ ಒಂದು ಹೋಟ್ಲಿದು. ನಾನು ತುಂಬ ಒತ್ತಾಯ ಮಾಡಿದೆ ಸೆಕೆಂಡ್ ಅಟೆಂಪ್ಟಲ್ಲಿ ನಾವು ತಿರ್ಗಾ ಬರಲೇಬೇಕು, ಜನಕ್ಕೆ ನಾವು ರೀಚ್ ಆಗಲೇಬೇಕು ಅಂತ. ಯಾಕಂದರೆ ಫಸ್ಟ್ ಅಟೆಂಪ್ಟಲ್ಲಿ ನಾವಿದ್ದು ಗ್ಯಾಪ್ ಕೊಟ್ಟಾಗ ಎಲ್ಲ ಜನ ಬಂದ್ಬಿಟ್ಟು ನಮ್ಮನ್ನ ಕೇಳ್ತಾನೆ ಇದ್ರು. ಅಫ್ಕೋರ್ಸ್ ಇದನ್ನ ಒಳ್ಳೆ ರೀತಿಯಲ್ಲಿ ತರಬೇಕಾಗಿದ್ದು ನಮ್ಮ ಒಂದು ಕರ್ತವ್ಯ ಆಗಿತ್ತು, ಬಟ್ ಪ್ಯಾಂಡಮಿಕ್ ಇರೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಯಿತು. ಸೊ ಇನ್ನು ಸೆಕೆಂಡ್ ಅಟೆಂಪ್ಟಲ್ಲಿ ಎಲ್ಲರ ಮನೆ ಮನೆಗೂ ಅತ್ತೆ ಮನೆಯಾಗಿ ಇದು ರೀಚ್ ಆಗಲಿ. ಎಲ್ಲ ನಾಟಿ ಸ್ಟೈಲ್ ಫುಡ್ಡು ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿ ಅಂತ ಬಂದರೆ ಇಲ್ಲಿ ಎಲ್ಲ ಒಂದು ಡಿಶಸ್ಸು ನಿಮಗೆಲ್ಲ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಬರ್ತೀನಿ. ಆಮೇಲೆ ನಮ್ಮ ಅಮ್ಮ ಅದೊಂದು ರೆಸಿಪಿ ಎಲ್ಲನೂ ಇದರಲ್ಲಿ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.